Good morning, everybody. Good morning, sir. Good morning. Good morning, sir. Good morning, everybody. Good afternoon, sir. 12 hours, good afternoon, ma'am. Okay. Then you go and stand that way. Wait. You keep moving around. Keep moving around. Cameraman kashta padbeko, actor alla. Sorry. Good morning, everybody. Good morning, sir. Afternoon is after 12 o'clock, ma'am. Good morning, everybody. Good morning. Chana, what ke hai? Good morning. Good morning, sir. What ke hai? Good morning, sir. Okay, good morning, everybody. Good morning, sir. What was I telling you? I was talking about something. I will tell you, all of you, all of them, they are making one big mistake in life. Ni ondu olle kelasa madidira. Yenadu olle kelasa enu heli? ಸಿಕ್ಕಿ ಚಾನ್ಸ್ ಅಲ್ಲೆಲ್ಲ ಇಂಗ್ಲಿಷ್ ಕಲ್ತಿದ್ದೀರಾ, ಎಲ್ಲೆಲ್ಲಿ ಕಣ್ಣು ಹೋಯ್ತೋ ಓ ಇದಾ ಸ್ಪೆಲ್ಲಿಂಗ್ ಸ್ಪೆಲ್ಲಿಂಗ್ ಏನು ನೋಡಿದೀವಿ ಸರ್, ಎಲ್ಲ ಕಡೆ ನೋಡ್ಬಿಟ್ಟಿದೀವಿ ಸರ್ ಅಂತ. ಹಳೆ ಕಾಲದಲ್ಲಿ ಜೆರಾಕ್ 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 ಸ್ಪೆಲ್ಲಿಂಗ್ ಮಿಸ್ಟೇಕೇ ಇಲ್ಲ, ಜೆರಾಕ್ ಜೆಡ್ ಇದ್ದಾನ ಏನ್ ಸರಿಮು ಅಂತೀವಿ, ಯಾಕೆ ಎಕ್ಸ್ ಇಂದ ಸಾರ್ ಅಂತೀರ, ಹಿಂಗೆ ನೋಡಿದ್ದೀರಾ ನೀವು. ಯು ಆಲ್ ಡನ್ ಸಮಥಿಂಗ್ ವೆರಿ ಬ್ರಿಲಿಯಂಟ್. ದ ಬ್ರಿಲಿಯಂಟ್ ಥಿಂಗ್ ಇಸ್ ವೇರ್ ಎವರ್ ಯು ಗಾಟ್ ಅ ಚಾನ್ಸ್ ಯು ಹ್ಯಾವ್ ಲರ್ನ್ಡ್ ಇಂಗ್ಲಿಷ್, ಯು ಹ್ಯಾವ್ ಇಂಪ್ರೂವ್ಡ್ ಇಂಗ್ಲಿಷ್ ಬೈ ಲುಕಿಂಗ್, ಬೈ ರೀಡಿಂಗ್, ಬೈ ಲಿಸನಿಂಗ್. ಇಫ್ ಯು ಆರ್ ಸಿಟಿಂಗ್ ಇನ್ ಅ ಪಾರ್ಟಿ ಅಂಡ್ ಸಮ್ಬಡಿ ಸೇ ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಜ್ಯೂಸ್, ಡೈರೆಕ್ಟ್ಲಿ ಇಫ್ ದೇ ಆಸ್ಕ್ ಯು ದೆನ್ ಯು ಡೋಂಟ್ ನೋ ಹೌ ಟು ಆನ್ಸರ್. ಇಫ್ ದೇ ಆಸ್ಕ್ ತ್ರೀ ವುಮೆನ್ ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಜ್ಯೂಸ್, ಯೆಸ್ ಥ್ಯಾಂಕ್ ಯು, ಯೆಸ್ ಹಾ ಅವ್ರು ಚೆನ್ನಾಗಿದೆ ಆನ್ಸರ್, ಯೆಸ್ ಥ್ಯಾಂಕ್ ಯು. ನಿಮ್ಮ ಹತ್ರ ಬಂದಾಗ ಹೌ ಯು ಇಮಿಡಿಯೇಟ್ಲಿ ಶಿ ಬಿಕಮ್ಸ್ ಯುವರ್ ಟೀಚರ್ ಅಂಡ್ ಯು ಬಿಕಮ್ ಅ ಸ್ಟೂಡೆಂಟ್ ಅಂಡ್ ಯು ಇಂಪ್ರೂವ್ ಇಂಗ್ಲಿಷ್ ಅಂಡ್ ಯು ಯೂಸ್ ಇಟ್ ಇನ್ 20 ಅದರ್ ಪ್ಲೇಸಸ್. ನನಗೆ ಯಾರೋ ಕೇಳಿದ್ರು, ಸರ್ ನಿಮ್ಗೆ ಕಾಫಿ ಬೇಕಾ, ಹಿಂಗೆ ಹೇಳ್ಕೊಡೋದು, ಡಿ ಯು ವಾಂಟ್ ಕಾಫಿ. ಅವಾಗ ಏನ್ ಮಾಡಿದ್ರು ಅವರು, ಲೈಫ್ ಲಾಂಗ್ ಬರೀ ಡಿ ಯು ವಾಂಟ್ ಕಾಫಿ, ಡಿ ಯು ವಾಂಟ್ ಟೀ ಕೇಳಕ್ಕೆ ಇದಕ್ಕೆ. ನೆಕ್ಸ್ಟ್ ಡೇ ಅವ್ರು ಬಂದ್ರು, ಬಂದ್ಬಿಟ್ಟು ನನಗೆ ಸರ್ ಟೀ ಕೇಳೋದಂಗೆ, ನಾನು ಹೇಳಿದೆ ಡಿ ಯು ವಾಂಟ್, ಡಿಡ್ ಯು ವಾಂಟ್, ಡಿ ಯು ಹ್ಯಾವ್. ನಾಲ್ಕು ಹೇಳ್ಕೊಟ್ಟಾಗ ಡಿ ಯು ವಾಂಟ್ ಉಪ್ಪಿ, ಧೈರ್ಯವಾಗಿ ಹೇಳಿದ್ರು. ಗೊತ್ತಾಗ್ತಾ ಇದೆಯಾ ಈಗ ಡಿಫರೆನ್ಸ್ ಏನ್ ಹೇಳಿ? ಡಿಫರೆನ್ಸ್ ಇಸ್ ಅವರು ಈಗ ಕಲ್ತಿದ್ದನ್ನ ಈಗ ಉಪಯೋಗಿಸಿ ದೇ ಬಿಕೇಮ್ ಅನ್ ಎಕ್ಸ್ಪರ್ಟ್. ನೀವೇನ್ ಮಾಡ್ಬೇಕು ಇಲ್ಲಿ ಬಂದಿರೋದೇನಕ್ಕೆ? ಯೂಸ್ ಫ್ಯೂ ರೂಲ್ಸ್, ದ ರೂಲ್ಸ್ ದಟ್ ಯು ನೋ ಅದನ್ನ 15 ಸತಿ ಪ್ರಾಕ್ಟೀಸ್ ಮಾಡಿ. ಫಾರ್ ಎಕ್ಸಾಂಪಲ್, ಮಾತಾಡ್ಬೇಕಾದ್ರೆ ಇಷ್ಟ ದಿನ ನೀವು ತಲೆ ಅಲಾಡಿಸ್ತಿದ್ರಿ, ಈಗ ಯಾರು ಮಾತಾಡ್ಬೇಕು, ಎಸ್ ಸರ್ ಫೈನ್ ಸರ್, ಎಸ್ ಸರ್ ಎಸ್ ಸರ್ ಫೈನ್ ಸರ್ ಧೈರ್ಯವಾಗಿ ಹೇಳಿ. ಅವಾಗ ಏನಾಗುತ್ತೆ ಗೊತ್ತಾ, ಇವನ್ ಇಫ್ ದೇ ಕಮ್ ಅಂಡ್ ಸಿಟ್ ಫಾರ್ 3 ಡೇಸ್, ಬಸ್ ಸ್ಟ್ಯಾಂಡ್ ಹೋಗ್ತಾರೆ, ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಳ್ತಾರೆ, ನಿಂತ್ಕೊಂಡ್ಬಿಟ್ಟು ಏನಾಗುತ್ತೆ, ಯಾರೋ ನೀವು ನಿಮ್ ಪಾಡಿಗೆ ನಿಂತಿರ್ತೀರಾ, ಒಂದ್ ಹೆಂಗ್ಸ್ ಬಂದ್ಬಿಟ್ಟು ಎಕ್ಸ್ಕ್ಯೂಸ್ ಮ್ಯಾಡಮ್ ದಿಸ್ ಇಸ್ ಬಸ್ ಗೋ ಟು ಮೆಜೆಸ್ಟಿಕ್ ಅಂತಾರೆ, ನೀವು ಬಸ್ ನಂಬರ್ ನೋಡ್ತೀರಾ, ಥ್ಯಾಂಕ್ ಯು ಸೋ ಮಚ್ ವೆರಿ ನೈಸ್ ಆಫ್ ಯು ಅಂತ ಹೇಳ್ಬಿಟ್ಟು ಓಡಾಡ್ತಾರೆ. ಅವಾಗ ನಿಮ್ಗೆ ಖುಷಿ ಆಗುತ್ತೆ, ಇಂಗ್ಲಿಷ್ ಕ್ಲಾಸಿಗೆ ಬರಕ್ ಮುಂಚೆ ಯಾರೋ ವಿಲ್ ದಿಸ್ ಬಸ್ ಅಂದ್ರೆ ವಿಲ್ ಅಲ್ಲೇ ಸಿಗಾಕೊಂಡ್ಬಿಡ್ತೀರಾ, ಕೇಳಿಸ್ಕೊಳ್ಳೋದು ಇಲ್ಲ. ಈಗ ಏನ್ ಮಾಡ್ತೀರಾ, ವಿಲ್ ದಿಸ್ ಬಸ್ ಗೋ ಟು ಮೆಜೆಸ್ಟಿಕ್, ಬಸ್ ಮೆಜೆಸ್ಟಿಕ್ ಹೋಗತ್ತೆ ಹೋಗಿ. ಆಮೇಲೆ ಧೈರ್ಯ ಬಂತು ನೀವು ಕ್ಲಾಸ್ ಅಲ್ಲಿ, ಎಸ್ ಮ್ಯಾಮ್, ಎಸ್ ಸರ್, ಎಸ್ ಮ್ಯಾಮ್, ಎಸ್ ಸರ್, ಎಸ್ ಮ್ಯಾಮ್, ನೋ ಮ್ಯಾಮ್, ಕರೆಕ್ಟ್ ಮ್ಯಾಮ್ ಅಂತ ಹೇಳಿ ಹೇಳಿ ಎದುರಿಕೆ ಹೋಗ್ಬಿಡತ್ತೆ. ಇಲ್ಲಿ ನೀವು ಕ್ಲಾಸಿಗೆ ಬರೋದೇನಕ್ಕೆ, ಇಂಗ್ಲಿಷ್ ಕಲಿಯಕ್ಕಲ್ಲ, ಯು ಕಮ್ ಟು ಕ್ಲಾಸ್ ಟು ಬಿಕಮ್ ಬೆಟರ್ ಇನ್ ಯುವರ್ ಸ್ಪೀಚ್, ವಾಯ್ಸ್ ಕಂಡಿಡಿಯಕ್ಕೆ ಬರ್ತೀರಾ, ಆಮ್ ಐ ಕರೆಕ್ಟ್? ಸೊ ರಿಯಾಲಿಟಿ ಏನು, ರಿಯಾಲಿಟಿ ಇಸ್ ನೀವೊಂದು ಒಳ್ಳೆ ಕೆಲಸ ಮಾಡಿದ್ದೀರಾ, ಏನದು, ಚಾನ್ಸ್ ಸಿಕ್ಕದಾಗೆಲ್ಲ ಮಾತಾಡಿದ್ದೀರಾ, ಚಾನ್ಸ್ ಸಿಕ್ಕದಾಗೆಲ್ಲ ಟ್ರೈ ಮಾಡಿದ್ದೀರಾ, ಚಾನ್ಸ್ ಸಿಕ್ಕದಾಗೆಲ್ಲ ಇಂಪ್ರೂವ್ ಮಾಡ್ಕೊಂಡಿದ್ದೀರಾ, ಸ್ವಂತ ಪ್ರಯತ್ನದಿಂದ ನಿಮ್ಮ ಸ್ವಾಭಾವಿಕ ಗುಣ ಇದೆಯಲ್ಲ ಇಂಗ್ಲಿಷ್ ಕಲಿಯೋ ಗುಣ, ಅದನ್ನ ಬೆಟರ್ ಮಾಡ್ಕೊಂಡಿದ್ದೀರಾ, ಬಟ್ ನೀವು ಒಂದು ಕೆಟ್ಟ ಕೆಲಸ ಮಾಡಿದ್ದೀರಾ. ವಾಟ್ ಇಸ್ ದ ರಾಂಗ್ ಥಿಂಗ್ ದಟ್ ಯು ಹ್ಯಾವ್ ಡನ್? ಈ ಕಡೆ ಬಾ ಅದೇ ಬಾಬಾ, ಎಲ್ಲಾ ಫೇಸ್ ತೋರಿಸಿ ಗಿಲ್ಟಿ ಫೀಲಿಂಗ್ ಬರ್ಲಿ ಆಚೆ, ಸರಿಯಾ? ಏನ್ ತಪ್ಪು ಕೆಲಸ ಮಾಡಿದ್ದೀರಾ ಹೇಳಿ, ವಾಟ್ ಇಸ್ ದ ರಾಂಗ್ ಥಿಂಗ್ ದಟ್ ಯು ಹ್ಯಾವ್ ಡನ್? ಹಿಂದೆ ಹೋಗಿ ಇನ್ನು, ವಾಟ್ ಇಸ್ ದ ರಾಂಗ್ ಥಿಂಗ್ ಯು ಹ್ಯಾವ್ ಡನ್? ಇಲ್ಲ, ಇಷ್ಟು ದಿನ ಐ ವಿಲ್ ಟೆಲ್ ಯು ದೆನ್ ಯು ಸೇ ಯೆಸ್ ಆರ್ ನೋ. ನೀ ತಪ್ಪು ಕೆಲಸ ಏನ್ ಮಾಡಿದ್ದೀರಾ ಗೊತ್ತಾ, ಇಷ್ಟು ದಿನ ಸ್ವಂತ ಪ್ರಯತ್ನದಿಂದ
ಇದರಿಂದ ಸಾಕಷ್ಟು ಕಲಿತು ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಂಡಿದ್ದೀರಾ. ಮ್ಯಾಮ್ಗೆ ಚಿಕ್ಕ ವಯಸ್ಸಿನಿಂದ ಇಂಗ್ಲಿಷ್ ಬರುತ್ತೆ, ನಿಮ್ಗೆ ಇಂಗ್ಲಿಷ್ ಬರಲ್ಲ, ಆದ್ರೂ ನೀವು ಹೆಂಗೋ ಕಲ್ತು ಬಿಟ್ಟಿದ್ದೀರಾ. ಇಲ್ಲಿ ಬಂದಾಗ ಆರ್ ಐ ಟಿ ರಾಟ್ ಬಿ ಐ ಟಿ ಬ್ಯಾಟ್ ಅಲ್ಲ, ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ತೊಂದರೆ ಇದೆ. ದ ಗುಡ್ ಥಿಂಗ್ ದಟ್ ಯು ಹ್ಯಾವ್ ಡನ್ ಇಸ್ ಯು ಹ್ಯಾವ್ ಅಂಡರ್ಸ್ಟುಡ್ ಯು ಮೇಕ್ಸ್ ಶಾರ್ಟ್ ಸಿಂಪಲ್ ಸೆಂಟೆನ್ಸಸ್, ಯು ಹ್ಯಾವ್ ಮ್ಯಾನೇಜ್ ಟು ರೀಡ್ ಅಂಡ್ ರೈಟ್, ಯು ಕ್ಯಾನ್ ಆನ್ಸರ್ ಸ್ಮಾಲ್ ವೇ, ಯು ಕ್ಯಾನ್ ಆನ್ಸರ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೋಸ್ಟ್ ಆಫ್ ವಾಟ್ ಐ ಸ್ಪೀಕ್ ಇನ್ ಇಂಗ್ಲಿಷ್. ಅದೆಲ್ಲ ನೀವೇ ಕಿವಿ ಕೊಟ್ಟು ಕೇಳಿಸ್ಕೊಂಡು ಕಲ್ತ್ಕೊಂಡಿರೋದು. ಮೋಸ್ಟ್ ಇಂಪಾರ್ಟೆಂಟ್ ಮದರ್ ಟಂಗ್ ಬರೀ ಇಂಗ್ಲಿಷ್. ನಿಮ್ ಮಗಳಿಗೆ ಏನಂತೀರಾ ನೀವು? ಫ್ರಿಡ್ಜ್ ನಿಂದ ಐಸ್ ತೆಗೆದು ಜ್ಯೂಸ್ ಜೊತೆ ಗ್ಲಾಸ್ ನಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಟೇಸ್ಟ್ಗೆ ಸರ್ವ್ ಮಾಡು ಅಂತೀರ? ಕನ್ನಡ ಅಲ್ಲ, ಕನ್ನಡದಲ್ಲಿ ಹೇಳಿ ಅಂದ್ರೆ ಅದೇ ಸರ್ ಕನ್ನಡದಲ್ಲಿ ಹೇಳಿದ್ದು. ಫ್ರಿಡ್ಜ್ ನಿಂದ ಐಸ್ ತೆಗೆದು ಗ್ಲಾಸ್ ನಲ್ಲಿ ಜ್ಯೂಸ್ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಟೇಸ್ಟ್ಗೆ ಸರ್ವ್ ಮಾಡು ಅಂತ. ಹೆಂಗೆ ಅದು ಕನ್ನಡ? ಕನ್ನಡನೇ ಸರ್, ಕನ್ನಡನೇ ಮಾತಾಡಿದ್ದು. ಕಂಗ್ಲಿಷ್ ಇಂಗ್ಲಿಷ್ ಅಲ್ಲ, ಇಟ್ ಇಸ್ ಗುಡ್ ಕನ್ನಡ, ನಥಿಂಗ್ ರಾಂಗ್. ನಾನು ಹೇಳ್ತೀನಿ ಈ ರೂಮ್ ಅಲ್ಲಿ ಏನೇನಿದೆ ಹೇಳಿ ಇಂಗ್ಲಿಷ್ ನಲ್ಲಿ ಅಂದ್ರೆ ನೀವು ಯೋಚನೆ ಮಾಡ್ಕೊಂಡು ಸರ್ ಕಿಟಕಿ ಅಂತ ನಕ್ಕೊಂಡೇ ಇರ್ತೀರಾ ಸರ್ ಕಿಟಕಿ ಅಂತ. ಯಾಕಂದ್ರೆ ನೀವು ಲಾಸ್ಟ್ ಟೈಮ್ ಕಿಟಕಿ ಅಂತ ಹೇಳಿದ್ರೆ ನಿಮ್ಗೆ ಜ್ಞಾಪಕ ಇಲ್ಲ. ನೀವು ಬರೀ ವಿಂಡೋ 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 ಅಂತ ಹೇಳಿ ಹೇಳಿ ಜ್ಞಾಪಕ ಕರೆಕ್ಟ್ ಹೇಳಿ. ಬಸ್ ಟಿಕೆಟ್, ಬಸ್ ಕಂಡಕ್ಟರ್ ಟಿಕೆಟ್ ಕೊಟ್ರು ಹೇಳಿ ಕನ್ನಡದಲ್ಲಿ ಎಷ್ಟು ಪದ ಕನ್ನಡದಲ್ಲಿದೆ ಹೇಳಿ. ಸದ್ಯ ಹೇಳಿದ್ರಲ್ಲ ಕೊಟ್ರು ಅಷ್ಟೇ ಕನ್ನಡ. ಇನ್ ಕೆಲವರೆಲ್ಲ ಸರ್ ಎರಡು ಪದ 50% ಪರ್ಸೆಂಟ್ ಕನ್ನಡ ಹಿಂಗೆ ಅಂದ್ರೆ ಸರ್ ಅದೇ ಸರ್ ಬಸ್ ಕಂಡಕ್ಟರ್ ಇಂಗ್ಲಿಷ್ ಟಿಕೆಟ್ ಕೊಟ್ರು ಟಿಕೆಟ್ ಅಲ್ಲಿಂದ ಕನ್ನಡ ಆಯ್ತು ನಿಮ್ಗೆ ಗೊತ್ತು. ಆಗ ಚೀಟಿ ಚೀಟಿ ಕರೆಕ್ಟ್ ನಿರ್ವಾಹಕ ಬಸ್ ಹುಡ್ಕಕ್ಕೆ ಹೋಗಿ ಸರಿಯಾ. ವಾಹನ ಅಂದ್ರೆ ಏನ್ ಕಾರು ವಾಹನ ಆಗಲ್ಲ, ಕೆಂಪು ವಾಹನ ದೊಡ್ಡ ದೊಡ್ಡ ಕೆಂಪು ವಾಹನ ಆಗಲ್ಲ ಬಿಡಿ. ಸೊ ನೀವು ಮಾಡಿರೋ ತಪ್ಪು ಕೆಲಸ ಏನ್ ಗೊತ್ತಾ? ಈಗ ಎಸ್ ಆರ್ ನೋ ಅಂತ ಹೇಳ್ಬೇಕು. ದೊಡ್ಡ ತಪ್ಪು ಕೆಲಸ ನೀವು ಮಾಡಿರೋದು. ಇಲ್ಲಿ ತನಕ ನೀವು ಎಲ್ಲಾ ಒಳ್ಳೇದ್ ಮಾಡಿದ್ರು, ಇಲ್ಲಿ ತನಕ ನೀವು ನಿಮ್ಮನ್ನ ಬೈಕೊಂಡಿದ್ದೀರಾ ಅಷ್ಟೇ. ಯು ಹ್ಯಾವ್ ಆಲ್ ಯಾರು ಚೆನ್ನಾಗಿ ಮಾತಾಡ್ತಾರೋ ಅವ್ರನ್ನ ನೋಡಿ ವಾ ಬಂದಿದ್ದೀರಾ. ಆದ್ರೆ ನೀವ್ ಎಲ್ಲಿದ್ರಿ, ನೀವ್ ಎಷ್ಟು ದೂರ ನಡ್ಕೊಂಡ್ ಬಂದಿದ್ದೀರಾ? ಒಂದು ದಿನ ಬೇಸತ್ತಿದ್ದೀರಾ? ಒಂದು ದಿನ ಬೇಸತ್ತಿದ್ದೀರಾ? ನಾನ್ ಮೂರ್ ದಿನ ಎಕ್ಸರ್ಸೈಸ್ ಮಾಡಿ ರಾಗಿ ತಿನ್ಬಿಟ್ರೆ ಬೆಳಗ್ಗೆ ಓಡೋಗ್ಬಿಟ್ಟು ಮಸಾಲ ದೋಸೆ ತಿನ್ಬಿಡ್ತೀನಿ ಬೇಷ. ಯಾಕೆ ಹೇಳಿ? ಮೂರ್ ದಿನ ಕಷ್ಟ ಪಟ್ಟಿದ್ಯಾ ಬೇಷ್ ಕಣೋ, ಚೆನ್ನಾಗಿ ತಿನ್ನು ಮಸಾಲ ದೋಸೆ ಅಂತೀನಿ ನಾನು. ನೀವೇನ್ ಮಾಡ್ತೀರಾ? ದಿನಾ ಕಷ್ಟ ಪಡ್ತೀರಾ, ದಿನಾ ಇಂಗ್ಲಿಷ್ ಕಲಿತೀರಾ, ದಿನಾ ಇಂಗ್ಲಿಷ್ ಇಲ್ಲಲ್ಲ ಆಚೆ ಕಡೆನೂ ಇಂಪ್ರೂವ್ ಮಾಡ್ಕೊಳ್ತೀರಾ. ಆದ್ರೆ ಥೂ ಥೂ ನಾನ್ ವೇಸ್ಟ್, ನಾನ್ ವೇಸ್ಟ್, ನಾನ್ ಮನುಷ್ಯನೇ ಅಲ್ಲ, ನನ್ ಇಂಗ್ಲಿಷ್ ಬರಲ್ಲ, ಇದೇ ನೀವು ಮಾಡೋದು. ಆಮ್ ಐ ಕರೆಕ್ಟ್? ಅದನ್ನ ನಿಲ್ಸಿ. ಫಸ್ಟ್ ಫಸ್ಟ್ ಏನ್ ಮಾಡಿ? ಸ್ಟಾರ್ಟ್ ಕಂಗ್ರಾಚುಲೇಟಿಂಗ್ ಯುವರ್ ಸೆಲ್ಫ್. ನಾನು ಇಷ್ಟು ವರ್ಷ ಮನೇಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದೆ, ಇವತ್ ನಾನು ಕೆಲಸ ಬೇಗ ಮುಗಿಸಿ ಐ ಹ್ಯಾವ್ ಕ್ರಿಯೇಟೆಡ್ ಟೈಮ್ ಅಂಡ್ ಐ ಹ್ಯಾವ್ ಕಮ್ ಹಿಯರ್. ನೀವೆಲ್ಲ ಈಗ ಕೂತಿದ್ದೀರಾ ಅಂದ್ರೆ ನನಗೆ ಫಸ್ಟ್ ಡೇ 23 ವರ್ಷ ಆಯ್ತು ನಾವು ಕ್ಲಾಸ್ ಸ್ಟಾರ್ಟ್ ಮಾಡಿ. ನಾನು ಒಂದು ದಿನಾನು ನನ್ನ ಸ್ಟೂಡೆಂಟ್ ಕಟ್ಟಲ್ಲಿ ಕೂತಿರ್ತಾರೆ ಬಂದಿದ್ದಾರೆ ಅಂತ ನಾನು ಯಾವತ್ತು ಯೋಚನೆ ಮಾಡಿಲ್ಲ. ಸಂಜೆ 5:30 ಕಟ್ಟಲ್ಲಿ ಕೂತ್ಕೊಳ್ಳೋ ಬಂದು ಇಲ್ಲಿ ಬಂದಿದ್ದಾರೆ, ಸೀರಿಯಲ್ ನೋಡೋ ಬಂದು ಇಲ್ಲಿ ಬಂದಿದ್ದಾರೆ, ಹಂಗೆ ಯಾವತ್ತೂ ಯೋಚನೆ ಮಾಡಿಲ್ಲ. ಬಿಕಾಸ್ ಐ ನೋ ಎವ್ರಿ ಸಿಂಗಲ್ ಒನ್ ಆಫ್ ಯು ಸಿಟ್ಟಿಂಗ್ ಹಿಯರ್ ನಿಮ್ಗೆ ಟೈಮ್ ಇಲ್ಲ, ಟೈಮ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ನೀವ್ ಹೆಂಗೋ ಕೆಲಸ ಬೇಗ ಮುಗಿಸಿ ಈಗ ವಾಪಸ್ ಹೋಗ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಬಡಿಸ್ಬೇಳೆ ಮಾಡಾಯ್ತು, ಬೇಳೆ ಬೇಯಿಸಾಯ್ತು, ಬೇಳೆ ಬೇಯಿಸಾಯ್ತು, ಅನ್ನ ಮಾಡಾಯ್ತು, ಒಗ್ಗರಣೆ ಒಂದ್ ಹಾಕ್ಬೇಕು, ಸಾರಿನ ಪೌಡರ್ ಹಾಕ್ಬಿಟ್ಟು 20-15 ನಿಮಿಷ ಕುದಿಸ್ಬಿಟ್ರೆ ಆಗೋಯ್ತು. ಕರೆಕ್ಟ್ ತಾನೇ? ಏನ ಒಂದೂವರೆ ಊಟ ನಿಮ್ ಮನೇಲಿ, ನಿಮ್ ಮನೇಲಿ ಎಲ್ಲಾದ್ರೂ ಒಂದೂವರೆ ಊಟ, 1 ಗಂಟೆಗೆ ಆಗಲ್ಲ. ಕರೆಕ್ಟ್ ಅಂದ್ರೆ ನಾ ಹೇಳೋದು ಕರೆಕ್ಟ್? ಯು ಆರ್ ಆಲ್ ಬಿಸಿ, ದೇ ಆರ್ ಆಲ್ ಬಿಸಿ ಇನ್ ದೇರ್ ಓನ್ ವೇಸ್, ಬಟ್ ಸ್ಟಿಲ್ ದೇ ಕಮ್ ಹಿಯರ್. ಪ್ರತಿದಿನ ಬರ್ತೀರಾ, ಓದ್ತೀರಾ, ಏನೋ ಕಲಿತೀರಾ, ಏನೋ ಟ್ರೈ ಮಾಡ್ತೀರಾ. ಅವ್ರು ಮಾತಾಡ್ದಾಗ ನಿಮ್ಗೆ ಖುಷಿ ಆಗತ್ತೆ, ನೀವ್ ಮಾತಾಡ್ದಾಗ ಅವ್ರಿಗೆ ಇನ್ಸ್ಪೈರ್ ಆಗತ್ತೆ, ಅವ್ರು ಮಾತಾಡ್ದಾಗ ಇವ್ರು ನಾನು ಮಾತಾಡ್ತೀನಿ ಅಂತಂದ್ರೆ ಫಸ್ಟ್ ಡೇ ನೀವು 5 ಫಾರ್ಮ್ ಹೇಳಲ್ಲ, ಇವ್ರನ್ನೆಲ್ಲ ನೋಡ್ತೀರಾ ಏನೋ ಇವರೆಲ್ಲ ಹಿಂಗೆ ಐ ಆಮ್ ಗೋಯಿಂಗ್ ಐ ಆಮ್ ಎಲ್ಲಿಂದ ಬಂದ್ರು ಇವರೆಲ್ಲ. ಆಮೇಲೆ ಒಂದ್ 3 ದಿನ ಆದ್ಮೇಲೆ ಗೊತ್ತಾಗತ್ತೆ ನಿಮ್ಗೆ, ಅವ್ರು ಹೇಳ್ತಾರೆ ಇಷ್ಟು ಕಲ್ತಿದ್ದೀವಿ ಸರ್ ಅಂತಾರೆ. ಅವಾಗ ನೀವು 10 ದಿನ ಆದ್ಮೇಲೆ ನಿಮ್ ಪಕ್ಕ ಯಾರೋ ಒಂದು ಕೂತ್ಕೊಂಡು ಹಿಂಗ್ ಕೂತ್ಕೊಳ್ತಾರೆ, ಅವ್ರಿಗೆ ಹೇಳ್ತೀರ ನೀವ್ ಅವ್ರು ಏನಿಲ್ಲ ಬಿಡಿ ಅಂತ ಹೇಳ್ತೀರಲ್ಲ, ಅವಾಗ ನಿಮ್ಗೆ ಗೊತ್ತಾಗತ್ತೆ ನಾನ್ ಇಷ್ಟು ದೂರ ಬಂದಿದ್ದೀನಿ. ಗೊತ್ತಾಗ್ತಾ ಇದೆಯಾ ರಿಯಾಲಿಟಿ ಏನು? ರಿಯಾಲಿಟಿ ಇಸ್ ಟಿಲ್ ಟುಡೇ
ಪ್ರತಿದಿನ ನೀವು ಎದ್ದಾಗ ಯು ವಾಂಟ್ ಟು ಬಿಕಮ್ ಬೆಟರ್ ಕರೆಕ್ಟ್ ದ ಸ್ಟೂಡೆಂಟ್ಸ್ ಪ್ರತಿದಿನ ನೀವು ಎದ್ದಾಗ ನೀವು ಕಷ್ಟ ಪಡೋದೇನಕ್ಕೆ ಇವತ್ತು ನಾನು ಏನಾರೋ ಅಚೀವ್ ಮಾಡ್ಬೇಕು ಇವತ್ತು ನಾನು ಏನಾರೋ ಮಾಡ್ಬೇಕು ಟುಡೇ ಪೀಪಲ್ ಶುಡ್ ಅಪ್ರಿಷಿಯೇಟ್ ಮೀ ತಪ್ಪೇನಿಲ್ಲ ಯು ಆಲ್ಸೋ ಅಂಡ್ ನಾವು ಎಲ್ಲ ಎದ್ದೇಳೋದು ದ ಹೋಲ್ ವರ್ಲ್ಡ್ ವಿ ವೇಕ್ ಅಪ್ ಬಿಕಾಸ್ ವಿ ವಾಂಟ್ ಅದರ್ಸ್ ಟು ಅಪ್ರಿಷಿಯೇಟ್ ಅಸ್ ಕರೆಕ್ಟ್ ಅರ್ಥ ಆಯ್ತಾ ಆದ್ರೆ ದ ಡಿಫ್ರೆನ್ಸ್ ಇಸ್ ನಾಟ್ ದ ಮೆಥಡ್ ನಾಟ್ ದ ಎಫರ್ಟ್ ನಾಟ್ ದ ಇಂಟ್ರೆಸ್ಟ್ ದ ಡಿಫ್ರೆನ್ಸ್ ಇಸ್ ದ ಆಟಿಟ್ಯೂಡ್ ನನ್ನ ಆಟಿಟ್ಯೂಡ್ ಏನು ಯಾರೋ ಕೇಳ್ತಾರೆ ಏನೋ ತಬಲಾ ಬಾರಿಸ್ತೀಯ ಅಲ್ಲ ನುಡಿಸ್ತೀಯ ಹಾರ್ಮೋನಿಯಂ ಬಾರಿಸ್ತೀಯ ಅಂತ ಬಾರಿಸಲ್ಲ ತಬಲಾ ನುಡಿಸ್ತೀಯ ಅಂತಾರೆ ಇಲ್ಲ ಕಣ ಅಂತೀವಿ ನಗ್ತಾರೆ ಈಗ ಹಸ ಹ ಅಂತ ನಗ್ತಾರೆ ನಾನೇನ್ ಮಾಡ್ತೀನಿ ಗೊತ್ತಾ ನಾನು ಹೇಳ್ತೀನಿ ಮೂರು ವರ್ಷ ಟೈಮ್ ಕೊಡು ಜಾಕಿರ್ ಹುಸೇನ್ ಅಷ್ಟು ಚೆನ್ನಾಗಿ ನುಡಿಸ್ತಾ ಇದ್ರು ಜಾಕಿರ್ ಹುಸೇನ್ ಅಲ್ಲಿ ಕೂತ್ಕೊಂಡಾಗ ನಾನು ನುಡಿಸಿದ್ರೆ ಪರವಾಗಿಲ್ಲಪ್ಪ ಅಂತ ಗೊತ್ತಾಯ್ತಾ ಡಿಫ್ರೆನ್ಸ್ ಗೊತ್ತಾಯ್ತಾ ನನ್ನ ಆಟಿಟ್ಯೂಡ್ ಹೇಗಿದೆ ಮೂರು ವರ್ಷ ಟೈಮ್ ಕೊಡಿ ನನ್ನ ಲೈಫ್ ಅಲ್ಲಿ ಏನಾರೋ ಕಲಿತೀನಿ ಕರೆಕ್ಟ್ ಅಡಿಗೆ ಕಲಿಬೇಕಾ ಅನ್ನ ಸಾರು ಹುಳಿ ಪಲ್ಯ ಚಪಾತಿ ಹೇಳ್ಕೊಡಿ